ನಮಸ್ಕಾರ ಸಹೋದರ ಸಹೋದರಿಯರೇ, ಸ್ನೇಹಿತರೆ. ರೋಮರ 6:3-4 ಯೇಸು ಕ್ರಿಸ್ತನಲ್ಲಿ ಸೇರುವುದಕ್ಕೆ ಬಾಪ್ತಿಸಂ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಸೇರುವುದಕ್ಕೆ ಬಾಪ್ತಿಸಂ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯಿದೆ. ಹೀಗಿರಲಾಗಿ ನಾವು ಬಾಪ್ತಿಸಂ ಮಾಡಿಸಿಕೊಂಡಾಗ ಆತ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ಆತನೊಂದಿಗೆ ಹೊಣಲ್ಪಟ್ಟೆವು. ಕ್ರೈಸ್ತನು ತಂದೆಯ ಮಹಿಮೆಯಿಂದ ಹೀಗೆ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೋ, ಹಾಗೆಯೇ ನಾವು ಕೂಡ ಜೀವದಿಂದೆಂದು ನೂತನ ದೇಹದಲ್ಲಿ ನಡೆದುಕೊಳ್ಳಬೇಕು. ಈ ದಿನ ನಾವು ಬ್ಯಾಪ್ಟಿಸಂ ಬಗ್ಗೆ ನೋಡೋಣ. ಕ್ರಾಸ್ ಬಗ್ಗೆ, ಶಿಲುಬೆ ಬಗ್ಗೆ ನೋಡುವಾಗ ಬ್ಯಾಪ್ಟಿಸಂ ಏನರ್ಥ? ಬ್ಯಾಪ್ಟಿಸಂ ಎನ್ನುವುದು ಪ್ರತಿಯೊಬ್ಬ ಕ್ರೈಸ್ತನನ್ನು ತನ್ನ ಏಕೈಕ ಮಗನಾದ ಯೇಸುವಿನ ಶಿಲುಬೆಗೆ ಸಂಪರ್ಕಿಸುವ ದೇವರ ಯೋಜನೆಯಾಗಿದೆ. ಕೊಲೋಸ್ಯರು 2:12 ಬಾಪ್ಟಿಸಂದಲ್ಲಿ ಆತನೊಂದಿಗೆ ಹೊಣಲ್ಪಟ್ಟು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಕಾರ್ಯದಲ್ಲಿ ನಂಬಿಕೆ ಇಟ್ಟಿರುವುದರಿಂದ ನೀವು ಸಹ ಅದರಲ್ಲಿ, ಯಾಕೆಂದರೆ ಬ್ಯಾಪ್ಟಿಸಮ್ ಅಲ್ಲಿ ಎಬ್ಬಿಸಲ್ಪಟ್ಟಿದ್ದೀರಿ. ಅಂದರೆ ಬ್ಯಾಪ್ಟಿಸಮ್ ತಗೋವಾಗ ಯೇಸುವೊಂದಿಗೆ ನಾವು ಹೊಣಲ್ಪಟ್ಟು ನಾವು ಸಮಾಧಿಯಲ್ಲಿ ಇದ್ದು ಆಚೆ ಬಂದ ಹಾಗೆ. ನಮಗೆ ಪೇತ್ರನು ಬೋಧಿಸಿದ್ದು ಜ್ಞಾಪಕ ಇರಬೇಕು. ಅಪೊಸ್ತಲರ ಕೃತ್ಯಗಳಲ್ಲಿ 2:38-39 ನಾವು ನೋಡುತ್ತೇವೆ. ಪೇತ್ರನು ಹೇಳುತ್ತಿದ್ದಾರೆ, ನೀವು ಮಾನಸಾಂತರ ಪಟ್ಟು ಪಾಪಗಳ ಪರಿಹಾರಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಾಪ್ತಿಸಂ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮನ ವರವನ್ನು ಹೊಂದುವಿರಿ. ಏಕೆಂದರೆ ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವ ಎಲ್ಲರಿಗೂ, ಅಂತೂ ನಮ್ಮ ದೇವರಾದ ಕರ್ತನು ಕರೆಯುವವರೆಲ್ಲರಿಗೂ ಮಾಡಿಯಿದೆ ಎಂದು ಹೇಳಿದರು. ಪೇತ್ರನು ಈ ಬೋಧನೆ ಮಾಡುವ ಸಮಯದಲ್ಲಿ ಬದಲಾವಣೆ ಹೊಂದಿದ್ರು. ಅದಕ್ಕೆ ಮುಂಚೆ ಶಿಲುಬೆಯನ್ನು ನೋಡಿ ಬಾಯಿಂದ ಓಡಿ ಹೋಗಿದ್ದರು. ಆದರೆ ಮತ್ತೊಮ್ಮೆ ಅವರಿಗೆ ತಿಳಿ ಬಂದಿತು, ನಮಗೆ ಈ ಶಿಲುಬೆಯೇ ನಾನು ತಲುಪಬೇಕಂದ್ರೆ, ಯಾಕಂದ್ರೆ ಶಿಲುಬೆ ತಲುಪಿದ್ರೇನೆ ರಕ್ಷಣೆ ಇದೆ, ಆದರೆ ಆ ಶಿಲುಬೆ ಹತ್ರ ನಾನು ತಲುಪಬೇಕಂದ್ರೆ ಬ್ಯಾಪ್ಟಿಸಂ ಹೊಂದಬೇಕು. ಆ ವಿಷಯ ತಿಳಿದಿದ್ದರಿಂದ ಈಗ ಈ ಬೋಧನೆಯನ್ನು ಅವ್ರು ಕೊಟ್ಟರು, ಎಲ್ಲರೂ ಬ್ಯಾಪ್ಟಿಸಂ ತಗೋಬೇಕು. ಅಂದರೆ ಈ ವಾಗ್ದಾನ ಬರೀ ಅಲ್ಲಿ ನಿಂತಿದ್ದ ಜನಗಳು ಮಾತ್ರ ಅಲ್ಲ, ಹೇಳಿದ್ರು ದೂರದಲ್ಲಿರೋರಿಗೆ, ಯೇಸು ಕ್ರೈಸ್ತನ ಯಾರನ್ನೆಲ್ಲ ಕರೀತಾರೋ ಅವರಿಗೆ ಈ ವಾಗ್ದಾನ. ಸೊ ಇಂದು ನೀವು ನಿಮ್ಮನ್ನೇ ಪ್ರಶ್ನೆ ಕೇಳ್ಕೊಳ್ಳಿ, ನೀವು ದೂರದಲ್ಲಿದ್ದೀರಾ ಇಲ್ಲ ಹತ್ರ ಬಂದು ಯೇಸು ಕ್ರಿಸ್ತನ ಜೊತೆ ಹೊಣಲ್ಪಟ್ಟಿದ್ದೀರಾ? ನೀವು ಸತ್ತು ಮತ್ತು ಪುನರುತ್ಥಾನಗೊಂಡ ವ್ಯಕ್ತಿಯಂತೆ ಆತ್ಮವಿಶ್ವಾಸದಿಂದ ನಡೆದುಕೊಳ್ಳುತ್ತಿದ್ದೀರಾ? ರೋಮಾಪುರದವರೆಗೆ 6:6-7 ತಿಳಿಯ ಬರುತ್ತದೆ, ಸತ್ತ ಯಾರಾದರೂ ಪಾಪದಿಂದ ಮುಕ್ತರಾಗಿದ್ದಾರೆ ಅಂತ. ನಮ್ಮ ಜೀವನ ತೋರಿಸುತ್ತೆ. ನಿಮ್ಮ ಬ್ಯಾಪ್ಟಿಸಂ ಸಮಾಧಿಯನ್ನು ಜ್ಞಾಪಕ ಮಾಡಿಕೊಂಡು ನೋಡಿ. ಆ ಬ್ಯಾಪ್ಟಿಸಂ ಮುಂಚಿನ ಸಮಯವನ್ನು ಜ್ಞಾಪಕ ಮಾಡಿ. ಬ್ಯಾಪ್ಟಿಸಂ ಮುಂಚೆ ಪ್ರಾರ್ಥನೆ ಮಾಡಿದ್ರಲ್ಲ, ಅದನ್ನು ಜ್ಞಾಪಕ ಮಾಡಿಕೊಳ್ಳಿ. ಆ ನೀರಿನೊಳಗೆ ಇಳಿದು ಆ ನೀರಿನಿಂದ ತಪ್ಪಿಸ್ಕೊಂಡು ಆಚೆ ಬಂದ್ರಲ್ಲ, ಅದೆಲ್ಲ ಜ್ಞಾಪಕ ಮಾಡಿ ಇಟ್ಕೊಳ್ಳಿ. ಆದರೆ ಈ ಬ್ಯಾಪ್ಟಿಸಂ ಹೊಂದದೆ ಯೇಸುವಿನ ಜೊತೆ ಸಮಾಧಿಯಲ್ಲಿ ಹೋಗಿ ಬರದೆ ಎಷ್ಟೋ ಜನ ಇದ್ದಾರೆ, ನಿಮ್ಮ ನೆಂಟರು, ನಿಮ್ಮ ಮನೆಯವರು, ನಿಮ್ಮ ಅಕ್ಕಪಕ್ಕದಲ್ಲಿರೋರು, ಇವರಿಗೆ ನೀವು ಅವರಿಗೋಸ್ಕರ ಸಹಾಯಕ್ಕಾಗಲ್ಲ, ರಕ್ಷಣೆ ಹೊಂದಿಸಕ್ಕೆ ನೀವೇನು ಮಾಡೋಕ್ಕಾಗಲ್ಲ. ಆದರೆ ನಾವೆಲ್ಲರೂ ಇವರನ್ನು ಶಿಲುಬೆ ಹತ್ರ ಕರ್ಕೊಂಬರ್ಬೋದು. ಈ ದಿನ ಆ ಶಿಲುಬೆಯನ್ನು ಜ್ಞಾಪಕಪಡಿಸ್ಕೊಳ್ಳಿ, ಆ ಬಾಪ್ತಿಸ್ಮನ್ನು ಜ್ಞಾಪಕಪಡಿಸ್ಕೊಳ್ಳಿ. ಕೃತಜ್ಞತರಾಗಿ ಬೇರೆ ಒಬ್ಬರನ್ನು ಕರೆಯಿರಿ ಆ ಶಿಲುಬೆ ಹತ್ರ, ಆಗ ಅವರು ಬಾಪ್ತಿಸಂ ಮೂಲಕ ಮರಣದಿಂದ ಎದ್ದು ಬರಬಹುದು. ಈ ಹೆಚ್ಚಿನ ಮಾಹಿತಿಗಾಗಿ ಆ ವಚನಗಳನ್ನು ಓದಿ ಈ ದಿನದಲ್ಲೂ ಕೃತಜ್ಞತರಾಗಿ ಮುಂದುವರಿಸಿ ದೇವರು ನಿಮ್ಗೆ ಒಳ್ಳೆಯದು ಮಾಡಲಿ. ನಮಸ್ಕಾರ.